वेंकट शिवरेड्डी मान्य अध्यक्षर अल विश्वेश्वर मान्य प्राथमिक प्रौढ़ शिक्षण सचिव इन मुनूर एवत प्रश्न नान क्या मान्य अध्यक्ष उत्तर वदगे सेम आवे सेम प्रॉब्लम ಅದನ್ನ ಆದಷ್ಟು ಬೇಗ ನಾನು ಮಾಡಿ ಕೊಡ್ತೀನಿ ಯಾಕೆಂದ್ರೆ ಈಗ ತಾನೇ ಬಂದಿರೋದ್ರಿಂದ ಮೇಲ್ದರ್ಜೆಗೆ ಹೋಗಿದೆ ಇದು ಸಾಕಷ್ಟು 300 ಚಿಲ್ಡ್ರನ್ ಶಾಲೆಗಳು ಇರೋದ್ರಿಂದ ಮಾನ್ಯ ಸದಸ್ಯರೇ ಅದನ್ನ ಒಟ್ಟಿಗೆ ಇದು ಸೇಮ್ ಕ್ವೆಶ್ಚನ್ಸ್ ಇರೋದ್ರಿಂದ ಅದನ್ನ ನಾನು ಮಾಡಿ ಕೊಡ್ತೀನಿ ಅಲ್ಲ ಈ ಪ್ರಸ್ತಾವನೆಗೆ ಆರ್ಥಿಕ ಇಲಾಖೆಯ ಸಹಮತ ದೊರೆತ ನಂತರ ಈ ಪ್ರಸ್ತಾವನೆ ಬಗ್ಗೆ ಪರಿಶೀಲಿಸಲಾಗುವುದು ಪರಿಶೀಲಿಸೋದು ಬೇಡ ಯಾಕೆಂದ್ರೆ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕು ನಮ್ಮದು ಹಿಂದುಳಿದ ಪ್ರದೇಶ ಆದ್ರಿಂದ ಮತ್ತೆ ಎಲ್ದೂರು ಮತ್ತೆ ರೋಣೂರು ನಾನು ಇದು ಲಕ್ಷ್ಮೀಪುರ ಕೇಳಿರೋದು ಹೋಬಳಿ ಹೆಡ್ ಕ್ವಾರ್ಟರ್ಸ್ ದಯಮಾಡಿ ಹೆಚ್ಚಿನ ಬಡವರು ಇರುವುದರಿಂದ ಆರ್ಥ ಇದು ಹಿಂದೆ ಬ್ಯಾಕ್ವರ್ಡ್ ತಾಲೂಕು ಆಗಿರುವುದರಿಂದ ಈ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ದಯವಿಟ್ಟು ಆಶ್ವಾಸನೆ ಕೊಡಬೇಕು ಮಾನ್ಯ ಅಧ್ಯಕ್ಷರೇ ಸದಸ್ಯರು ಕೇಳಿರೋದು ತಪ್ಪೇನಿಲ್ಲ ಅದು ಬಾಗೇಪಲ್ಲಿನೂ ಅಷ್ಟೇ ಶ್ರೀನಿವಾಸಪುರ ಎರಡು ಕಡೆನೂ ಕೂಡ ಆರ್ಥಿಕ ಇಲಾಖೆಯಲ್ಲಿ ಏನಾದರೂ ತೊಂದರೆಗಳು ಇದಾವ ಅಂತ ಕೇಳೋದು ಬಿಟ್ರೆ ಇನ್ನೇನಿಲ್ಲ ಅದರಿಂದ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ಮುಂದಿನ ದಿನಗಳಲ್ಲಿ ಮಾಡ್ಕೊಡ್ತಕ್ಕಂತ ವ್ಯವಸ್ಥೆ ಸುರೇಶ್ ಬಾಬು ಸಿಬಿ ಸುರೇಶ್ ಬಾಬು ಸನ್ಮಾನ್ಯ ಅಧ್ಯಕ್ಷರೇ 181ನೇ ಪ್ರಶ್ನೆನ ಸನ್ಮಾನ್ಯ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ ಉತ್ತರವನ್ನ ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಇಂದಿನ ಸರ್ಕಾರದಲ್ಲಿ ಚುನಾವಣೆ ಸಂದರ್ಭ ಮುಂಚೆ ಅಲ್ಲಿ ನಾವು ಮಂಜೂರು ಮಾಡಿದೀವಿ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಪೂಜೆ ಮಾಡಿಸ್ಬಿಟ್ಟಿದ್ದಾರೆ ಇಲ್ಲಿ ಮಂಜೂರು ಆಗಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ಸಚಿವರು ಅದರಿಂದ ನಾವು ಒಂದು ಸ್ವಲ್ಪ ಅದರ ಯಾವುದನ್ನು ನಂಬಬೇಕು ಈಗ ಹಿಂದಗಡೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಆಗಿನ ಶಾಸಕರು ಕರ್ಕೊಂಡು ಪೂಜೆ ಮಾಡಿಸಿದ್ದಾರೆ ಇದಕ್ಕೆ ಈಗ ಅದು ಮಂಜೂರು ಆಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅದನ್ನ ಏನಾದ್ರು ಚುನಾವಣೆಗೋಸ್ಕರ ಇವರು ಏನಾದ್ರು ಇದನ್ನ ಪಾಲಿಟೆಕ್ನಿಕ್ನ ಮಂಜೂರು ಮಾಡಿದ್ರಾ ಏನು ಅಂತ ನನಗೆ ಒಂದು ಸ್ವಲ್ಪ ಸ್ಪಷ್ಟೀಕರಣ ಬೇಕು ಅಧ್ಯಕ್ಷ ಅಧ್ಯಕ್ಷರೇ ಸದಸ್ಯರು ಹೇಳ್ತಾ ಇರತಕ್ಕಂತ ವಿಚಾರ ಕಳೆದ ಸರ್ಕಾರದಲ್ಲಿ ಚುನಾವಣೆಗೆ ಮುಂಚಿತವಾಗಿ ಮಂಡನೆ ಮಾಡಿರತಕ್ಕಂತ ಆಯವ್ಯದಲ್ಲಿ ಪ್ರಸ್ತಾಪ ಆಗಿದೆ ನಂತರ ಚುನಾವಣೆ ಘೋಷಣೆ ಆದ್ರಿಂದ ನೀತಿ ಸಂಹಿತೆ ಎಲ್ಲ ಜಾರಿಗೆ ಬಂದಿದ್ದರಿಂದ ಆ ಆಯವ್ಯ ಬದಲು ಈಗ ಹೊಸದಾಗಿ ನಾಳೆ ಆಯವ್ಯ ಮಂಡನೆ ಆಗ್ತಾ ಇದೆ ಅದರ ಆಧಾರದ ಮೇಲೆ ಅದನ್ನ ಗಮನ ಕೊಡಲಾಗುತ್ತೆ ಡಿ ಅವರು ಚುನಾವಣೆಗೆ ಏನೋ ಹೇಳಿರಬಹುದು ಆದರೆ ಈಗ ನಾನು ತಮ್ಮ ಮುಖಾಂತರ ಸಚಿವರನ್ನ ಒತ್ತಾಯ ಮಾಡಿದೆನಂದ್ರೆ ಈಗಲಾರೂ ಬಜೆಟ್ನಲ್ಲಿ ಇದನ್ನು ಪಾಲಿಟೆಕ್ನಿಕಲ್ಲಿ ಸ್ಯಾಂಕ್ಷನ್ ಮಾಡಿಕೊಡಿ ಅಂತ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ ಅಧ್ಯಕ್ಷ ಓಕೆ ಈಗ ನಾಳೆ ಬಜೆಟ್ ಮಂಡನೆ ಆಗ್ತಾ ಇದೆ ನಾವೆಲ್ಲರೂ ಡೈಮಂಡ್ ಚಿಕ್ಕನಾಗ್ನಲ್ಲಿ ನೀವು ಸೇರಿಸ್ಕೊಳ್ಳಿ ಅಂತ ಮಂತ್ರಿಗಳ ಒತ್ತಾಯ ಅವರು ಚಂದ್ರಲಾಮಣಿ ಮನೆ ಅಧ್ಯಕ್ಷರು ಇದ್ರ ಬಗ್ಗೆ ಒಂದು ಸೆಕೆಂಡ್ ನೆಕ್ಸ್ಟ್ ಇದ್ರ ಬಗ್ಗೆನೇ ಕಾಲೇಜ್ ಆಫೀಸಲ್ಲಿ ಸಿಗ್ತಾರೆ ಮಾತಾಡ್ಬೋದು ಇಲ್ಲ ಇಂಪಾರ್ಟೆಂಟ್ ಅಧ್ಯಕ್ಷ ಇಲ್ಲ ವೆರಿ ಇಂಪಾರ್ಟೆಂಟ್ ಬೇಗ ಹೋಗ್ಬೇಕು ಆಫೀಸಿಗೆ ಶಂಕುಸ್ಥಾಪನೆ ಮಾಡಿರ್ತಕ್ಕಂಥ ವಿಚಾರನ ಕೂಡ ನನಗೆ ಗೊತ್ತಿದೆ ಮುಖ್ಯಮಂತ್ರಿಗಳೇ ಬಂದು ಶಂಕುಸ್ಥಾಪನೆ ಮಾಡಿದ್ದಾರೆ ಅಂತಂದರೆ ಈಗ ಅಲ್ಲಿ ಪಾಲಿಟೆಕ್ನಿಕ್ ಅಂತೂ ಇಲ್ಲ ಮಂತ್ರಿಗಳು ಹೇಳ್ತಕ್ಕಂಥದ್ದನ್ನ ಕೊನೆ ಪಕ್ಷ ದೇವಸ್ಥಾನ ಕಟ್ಟಕ್ಕಾಗುತ್ತೆ ಅನ್ನೋ ಯೋಚನೆ ಮಾಡಿ ಚಂದ್ರು ಅವರೇ ಸರ್ಕಾರದಿಂದ